ನಮಸ್ಕಾರ ಸ್ನೇಹಿತರೆ ಮತ್ತು ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ ನನಗೆ ಸಾಕಾಗಿ ಹೋಗಿದೆ ಚುನಾವಣೆ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಳ್ಳಬಹುದು ಎಂದು ಡಿ ಕೆ ಸುರೇಶ್ ಅವರು ಸೂಚನೆ ಕೊಟ್ಟಿದ್ದಾರೆ ಆ ಒಂದು ಹೇಳಿಕೆಗೆ ಅವರು ವ್ಯಂಗ್ಯವಾಡಿದ್ದಾರೆ ವಿಡಿಯೋ ಮುಖ್ಯವಾಗಲಿದೆ ಪೂರ್ತಿಯಾಗಿ ನೋಡಿ ರಾಜ್ಯದಲ್ಲಿ ಉಚಿತ ಬಸ್ ಹಲವು ದಿನ ಇರೋದಿಲ್ಲ ಬೇಗ ಬೇಗ ಎಲ್ಲೆಲ್ಲಿ ಹೋಗಬೇಕು ಈಗಲೇ ಹೋಗಿ ಎಂದು ಅವರು ವ್ಯಂಗ್ಯವಾಡಿದ್ದಾರೆ ಇನ್ನು ಸಾರಿಗೆ ಇಲಾಖೆಗೆ ನಷ್ಟದ ಪ್ರಶ್ನೆನೇ ಬರೋಲ್ಲ ಎಂದು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯವಾದ ಮಾಹಿತಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಏನು ಎಂಬುದನ್ನು ಕೂಡ ನೋಡೋಣ ಸಾವಿನ ಹೆದ್ದಾರಿ ಆಗುತ್ತಿದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮುಖ್ಯವಾದ ಶಾಕಿಂಗ್ ಸುದ್ದಿ ಅಕ್ಕಿಯನ್ನು ಕೊಡದೆ ಹಸಿದ ವರ್ಗಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಡಿಕೆ ಸುರೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ವಿದ್ಯುತ್ ದರ ಕಡಿಮೆ ಆಗೋಲ್ಲ ಎಂದು ಸಿ ಎಂ ಸಿದ್ದರಾಮಯ್ಯವರು ಕೂಡ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ ಫೇಸ್ಬುಕ್ ಒಳಗೆ ವಿಡಿಯೋ ನೋಡ್ತಾ ಇದ್ರೆ ಮೇಲೆ ಕಾಣುತ್ತಿರುವ ಫಾಲೋ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ರಾಜ್ಯ ಕರ್ನಾಟಕಕ್ಕೆ ಅಕ್ಕಿಯನ್ನು ಕೊಡದೆ ಹಸಿದ ವರ್ಗಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಡಿಕೆ ಸುರೇಶ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಮನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂಥ ಡಿಕೆ ಸುರೇಶ್ ಅವರು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಅಕ್ಕಿ ದಾಸ್ತಾನು ಇದೆ ಆದರೂ ಕೂಡ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣಿಸಿಕೊಳ್ಳುತ್ತಿದೆ ಎಷ್ಟೋ ಬಾರಿ ಅಕ್ಕಿ ಹಾಗೇನೆ ಹಾಳಾಗಿ ನಷ್ಟವಾಗ್ತಿದೆ ಎಂದು ಡಿ ಕೆ ಸುರೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಅಕ್ಕಿ ಕೊಡಿ ಎಂದು ಕೇಳುತ್ತಿಲ್ಲ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನುಸಾರವಾಗಿಯೇ ಕೊಡಿ ಎಂದು ಕೇಳುತ್ತಿದ್ದೇವೆ ಆದರೂ ಕೂಡ ಅವರು ಅಕ್ಕಿ ಕೊಡುತ್ತಿಲ್ಲ ಹಾಗೆಯೇ ಅಕ್ಕಿ ಹಾಳಾಗಿ ನಷ್ಟವಾಗ್ತಿದೆ ನಾವು ಅಕ್ಕಿ ಕೇಳುತ್ತಿರುವುದು ಬಡವರು ಮತ್ತು ಹಸಿದವರ ದೃಷ್ಟಿಯಿಂದ ಎಂದು ಡಿ ಕೆ ಸುರೇಶ್ ಅವರು ಹೇಳಿಕೆ ನೀಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂಥ ಡಿ ಕೆ ಸುರೇಶ್ ಅವರು ಈ ಒಂದು ಹಿಂದೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಉಚಿತವಾಗಿ ಅಕ್ಕಿಯನ್ನು ನೀಡಿ ಬಡವರ ಹಸಿವನ್ನು ನೀಗಿಸಿತ್ತು ಈಗ ಮತ್ತೆ ಅಧಿಕಾರಕ್ಕೆ ಬಂದಿದ್ದೇವೆ ಹತ್ತು ಕೆಜಿ ಅಕ್ಕಿ ಉಚಿತ ಘೋಷಣೆಯನ್ನು ಮಾಡಿದ್ದೇವೆ ಇದರಿಂದ ಎಲ್ಲರಿಗೂ ಕೂಡ ಅನುಕೂಲವಾಗಲಿದೆ ಜನರು ಬಿಜೆಪಿ ಜೆಡಿಎಸ್ ಸೇರಿದಂತೆ ಯಾರಿಗಾದರೂ ಮತ ಹಾಕಿದರೂ ಕೂಡ ಅವರಿಗೆ ಅಕ್ಕಿ ಸಿಗಲಿದೆ ಆದರೆ ಹಸಿದ ವರ್ಗಕ್ಕೆ ಕೇಂದ್ರ ಸರ್ಕಾರ ಈಗ ಅನ್ಯಾಯ ಮಾಡ್ತಿದೆ ಇದರಲ್ಲಿ ರಾಜಕೀಯ ಬೇಡ ಬಡವರಿಗೆ ಅಕ್ಕಿ ಕೊಡಿ ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇದೇ ನಡುವೆ ಒಂದು ಶಾಕಿಂಗ್ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಅದೇನೆಂದರೆ ನನಗೆ ಸಾಕಾಗಿ ಹೋಗಿದೆ ಚುನಾವಣೆ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಳ್ಳ ಎಂದು ಡಿಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ತಾವು ಚುನಾವಣೆ ರಾಜಕೀಯದಿಂದ ನಿವೃತ್ತಿ ಹೊಂದಲುಬಹುದು ಎಂದು ಹೇಳುವ ಮೂಲಕ ಅಚ್ಚರಿಯನ್ನು ಮೂಡಿಸಿದ್ದಾರೆ ಮುಂದಿನ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಥವಾ ಬೇಡವೋ ಎಂದು ನಾನು ಇನ್ನೂ ನಿರ್ಧಾರ ಮಾಡಿಲ್ಲ ಆದರೆ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರ ಅಭಿಪ್ರಾಯಗಳನ್ನು ನಾನು ಪರಿಗಣಿಸುತ್ತೇನೆ ಹೈಕಮಾಂಡ್ಗೆ ಬೇರೆ ಯಾರಾದರೂ ಸಮರ್ಥ ಅಭ್ಯರ್ಥಿ ಕಂಡರೆ ನಾನು ಸ್ಪರ್ಧೆಯಿಂದ ಹಿಂದೆ ಸರಿದು ಅವರನ್ನು ಬೆಂಬಲಿಸುತ್ತೇನೆ ಎಂದಿದ್ದಾರೆ Got it. ನನ್ನ ಉದ್ದೇಶ ಬೇರೆಯವರಿಗೆ ಅವಕಾಶ ಮಾಡಿಕೊಡುವುದಾಗಿದೆ ಎಂದು ಡಿಕೆ ಸುರೇಶ್ ಅವರು ಮನಬಿಚ್ಚಿ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಇವರ ಒಂದು ಹೇಳಿಕೆಗೆ ಆರ್ ಅಶೋಕ್ ಅವರು ಈಗ ವ್ಯಂಗ್ಯವಾಡಿದ್ದಾರೆ ಅಣ್ಣ ಸಿಎಂ ಆಗಲ್ಲ ಅಂತ ಗೊತ್ತಾಗಿದೆ ಅದಕ್ಕೇನೆ ಡಿಕೆ ಸುರೇಶ್ ಅವರು ನಿವೃತ್ತಿ ಮಾತನಾಡುತ್ತಿದ್ದಾರೆ ಎಂದು ಮಾಜಿ ಸಚಿವರಾದಂಥ ಆರ್ ಅಶೋಕ್ ಅವರು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟು ಕೊಡಲ್ಲ ಪವರ್ ಶೇರಿಂಗ್ ಆಗೋಲ್ಲ ಅಧಿಕಾರ ಹಂಚಿಕೆ ಎಂಬುದು ಒಂದು ನಾಟಕವಷ್ಟೇ ಎಂದು ಮಾಜಿ ಸಚಿವರಾದಂಥ ಆರ್ ಅಶೋಕ್ ಅವರು ಬೆಂಗಳೂರಿನಲ್ಲಿ ಸುದ್ದಿ ಮುಂದೆ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರದ್ದು ಮುಖ್ಯಮಂತ್ರಿ ಕನಸಷ್ಟೇ ಆಗುತ್ತೆ ಯಾವ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋಲ್ಲ ಸಿದ್ದರಾಮಯ್ಯ ಅವರು ಚಾಣಕ್ಯ ರಾಜಕಾರಣಿ ಡಿಕೆ ಶಿವಕುಮಾರ್ ಅವರ ಅಂತಹ ರಾಜಕಾರಣಿಯನ್ನ ಬಹಳಷ್ಟು ನೋಡಿದ್ದಾರೆ ಇದೇ ರೀತಿ ರಾಜಸ್ಥಾನ ಮಧ್ಯ ಪ್ರದೇಶದಲ್ಲಿಯೂ ಕೂಡ ಮೊದಲಿಗೆ ಅಧಿಕಾರ ಹಂಚಿಕೆ ಎಂದು ಹೇಳಲಾಗಿತ್ತು ಆದರೆ ನಂತರ ಅಧಿಕಾರ ಹಂಚಿಕೆ ಆಗಲಿಲ್ಲ ಆ ಎರಡೂ ರಾಜ್ಯದ ನಾಯಕರಿಗಿಂತಲೂ ಕೂಡ ಸಿದ್ದರಾಮಯ್ಯ ಅವರು ಪವರ್ಫುಲ್ ಆಗಿದ್ದಾರೆ ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟು ಕೊಡಲ್ಲ ಇದೇ ಒಂದು ಬೇಸರದಿಂದಾಗಿನೇ ಡಿಕೆ ಸುರೇಶ್ ಅವರು ರಾಜಕೀಯ ನಿವೃತ್ತಿ ಮಾತನಾಡುತ್ತಿದ್ದಾರೆ ಎಂದು ಆರೋಪಕವರು ವಾಗ್ದಾಳಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರದ್ದು ಸಿಎಂ ಆಗುವುದು ಕೇವಲ ಕನಸಷ್ಟೇ ಡಿಕೆ ಶಿವಕುಮಾರ್ಗೆ ಅಧಿಕಾರ ತಪ್ಪಿದ್ದಕ್ಕೆ ಡಿಕೆ ಸುರೇಶ್ಗೆ ಬೇಸರವಾಗಿದೆ ಅಣ್ಣ ಸಿಎಂ ಆಗೋಲ್ಲ ಎಂಬುದು ಗೊತ್ತಾಗಿದೆ ಹಾಗಾಗಿನೇ ಅವರು ರಾಜಕೀಯ ನಿವೃತ್ತಿ ಮಾತನಾಡುತ್ತಿದ್ದಾರೆ ರಾಜಕೀಯದಿಂದ ದೂರ ಉಳಿಯುವುದಾಗಿ ಹೇಳುತ್ತಿದ್ದಾರೆ ಎಂದು ಹೊಸ ಬಾಂಬನ್ನು ಅನ್ನ ಸಿಡಿಸಿದ್ದಾರೆ ಇನ್ನು ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ರಾಜ್ಯದಲ್ಲಿ ಬಸ್ ಫ್ರೀ ಹೆಚ್ಚು ದಿನ ಇರೋದಿಲ್ಲ ಬೇಗ ಬೇಗ ಎಲ್ಲೆಲ್ಲಿ ಟೂರ್ ಹೋಗಬೇಕು ಹೋಗಿ ಎಂದು ಆರೋಪಕವರು ವ್ಯಂಗ್ಯವಾಡಿದ್ದಾರೆ ಹೌದು ಉಚಿತ ಬಸ್ ವಿಚಾರ ಸಂಬಂಧಿಸಿದಂತೆ ಆರೋಪಕವರು ಪ್ರತಿಕ್ರಿಯೆ ನೀಡಿದ್ದು ರಾಜ್ಯದ ಮಹಿಳೆಯರಿಗೆ ಹೇಳ್ತಿದ್ದೇನೆ ಬಸ್ ಫ್ರೀ ಹೆಚ್ಚು ದಿನ ಇರೋದಿಲ್ಲ ಬೇಗ ಬೇಗ ಎಲ್ಲೆಲ್ಲಿ ಟೂರ್ ಹೋಗಬೇಕು ಹೋಗಿ ಆಮೇಲೆ ನಿಮಗೆ ಅವಕಾಶ ಸಿಗೋಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಕುರಿತಂತೆ ಬೆಂಗಳೂರಿನಲ್ಲಿ ಆರೋಷಕವರು ಮಾತನಾಡಿದ್ದು ಬೇಗನೆ ಈ ಒಂದು ಉಪಯೋಗವನ್ನು ಯೂಸ್ ಮಾಡಿಕೊಳ್ಳಿ ಇನ್ನೊಂದು ವರ್ಷದಲ್ಲಿ ರಾಜ್ಯ ದಿವಾಳಿ ಆಗುತ್ತೆ ಎಲ್ಲ ಯೋಜನೆಗಳನ್ನು ವಾಪಸ್ ಪಡಿತಾರೆ ಮುಂದೆ ಸರ್ಕಾರದ ಖಜಾನೆ ಖಾಲಿ ಆಗುತ್ತೆ ಎಲ್ಲ ಹರಕೆ ತೀರಿಸಿಕೊಳ್ಳಿ ಈಗಲೇ ಎಲ್ಲೆಲ್ಲಿ ಹೋಗಬೇಕು ಹೋಗಿ ಎಂದು ಆರೋಶಕವರು ವ್ಯಂಗ್ಯವಾಡಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟವಾಗ್ತಿದ್ರೆ ದಯವಿಟ್ಟು ಸೂಪರ್ ನ್ಯೂಸ್ ಅಂತ ಕಮೆಂಟ್ ಮಾಡಿ ಮತ್ತೊಂದು ಮುಖ್ಯವಾದ ಮಾಹಿತಿ ಸಾರಿಗೆ ಇಲಾಖೆಗೆ ನಷ್ಟದ ಪ್ರಶ್ನೆ ಬರೋಲ್ಲ ಎಂದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸಾರಿಗೆ ಇಲಾಖೆಗೆ ನಷ್ಟ ಹೇಗಾಗುತ್ತೆ ನಷ್ಟದ ಪ್ರಶ್ನೆ ಬರೋಲ್ಲ ಎಂದು ಸಾರಿಗೆ ಸಚಿವರಾದಂಥ ಅವರು ಉಚಿತ ಬಸ್ ಪ್ರಯಾಣ ಯೋಜನೆ ಕುರಿತಂತೆ ಮಾತನಾಡಿದ್ದಾರೆ ಉಚಿತ ಬಸ್ ಪ್ರಯಾಣದಿಂದ ಸಾರಿಗೆ ಇಲಾಖೆಗೆ ನಷ್ಟವೇನೂ ಆಗೋದಿಲ್ಲ ಯಾಕಂದರೆ ಮಹಿಳೆಯರ ಪ್ರಯಾಣದ ಹಣವನ್ನು ಸರ್ಕಾರವೇ ಭರಿಸುತ್ತದೆ ಉಚಿತ ಪ್ರಯಾಣ ಅನ್ನು ಕಾರಣಕ್ಕೆ ಸಹಜವಾಗಿ ಈಗ ಓಡಾಟ ಹೆಚ್ಚಾಗಿದೆ ಪುಣ್ಯಕ್ಷೇತ್ರ ದೇವಸ್ಥಾನಗಳಿಗೆ ಓಡಾಟ ಜಾಸ್ತಿಯಾಗಿದೆ ಎರಡು ಮೂರು ವಾರಗಳಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಲಿದೆ ಒಂದು ವೇಳೆ ಏನಾದರೂ ಜನ ಹೆಚ್ಚಾದರೆ ಮತ್ತೆ ಹೊಸ ಬಸ್ ಶೆಡ್ಯೂಲ್ ಹೆಚ್ಚು ಮಾಡಿಕೊಳ್ಳುತ್ತೇವೆ ಎಂದಿದ್ದಾರೆ ಲಗೇಜ್ ಹಾಗೂ ಕಂಡಕ್ಟರ್ ಜೊತೆಗೆ ಮಹಿಳಾ ಪ್ರಯಾಣಿಕರ ಕಿರಿಕ್ ವಿಚಾರವೂ ಕೂಡ ಮಾತನಾಡಿದಂಥ ಇವರು ಪ್ರಾರಂಭದ ಹಂತದಲ್ಲಿ ಇದೆಲ್ಲ ಸಾಮಾನ್ಯ ಅದನ್ನು ಸರಿಪಡಿಸುವ ಪ್ರಯತ್ನ ನಡೆದಿದೆ ಎಂದು ಸಾರಿಗೆ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ಬಸ್ಸಿನ ಬಾಗಿಲುಗಳು ಮುರಿದು ಹೋಗ್ತಿವೆ ಎಂಬ ಪ್ರಶ್ನೆಗೂ ಕೂಡ ಉತ್ತರಿಸಿದಂತ ರಾಮಲಿಂಗರೆಡ್ಡಿ ಅವರು ಹೊಸ ಬಸ್ ಗಳನ್ನು ನಾವು ಶೀಘ್ರದಲ್ಲೇ ಬಿಡುತ್ತೇವೆ ನಾಲ್ಕು ಸಾವಿರ ಹೊಸ ಬಸ್ ಬಿಡುತ್ತೇವೆ ಕಾಲ ಕಾಲಕ್ಕೆ ಸಾರಿಗೆ ನಿಗಮದಲ್ಲಿ ಬಸ್ಸನ್ನು ಬದಲಾಯಿಸಬೇಕು ಆದರೆ ಈ ಮೊದಲು ಇದ್ದಂತ ಬಿಜೆಪಿ ಸರ್ಕಾರ ಆ ಕೆಲಸ ಮಾಡಲಿಲ್ಲ ನಾವೀಗ ಆ ಕೆಲಸವನ್ನ ಮಾಡುತ್ತೇವೆ ಗುಜರಿಗೆ ಹೋಗಲು ಲಾಯಕ್ಕಿರುವ ಬಸ್ ಪ್ರಯಾಣಕ್ಕೆ ಬಳಸಲ್ಲ ಹೊಸ ಬಸ್ ಸಾಧ್ಯವಾದಷ್ಟು ಬೇಗ ತರುತ್ತೇವೆ ಎಂದು ರಾಮಲಿಂಗ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಒಂದು ಗ್ರಾಮಕ್ಕೆ ಕಡಿಮೆ ಕೊಟ್ಟರೂ ಕೂಡ ಜನ ಒಪ್ಪಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸಿದ್ದರಾಮಯ್ಯ ಸರ್ಕಾರದ ಅನ್ನ ಯೋಜನೆ ವಿಚಾರದಲ್ಲಿ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ನ ವಾದ ವಿವಾದ ಮುಂದೆ ಬರೆದಿದೆ ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪನವರು ಕೂಡ ಅಖಾಡಕ್ಕಿಳಿದಿದ್ದು ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತನಾಡಿದಂಥ ಯಡಿಯೂರಪ್ಪನವರು ರಾಜ್ಯದ ಜನರಿಗೆ ಹತ್ತು ಕೆಜಿ ಅಕ್ಕಿ ಕೊಡುವ ಗ್ಯಾರಂಟಿಯನ್ನು ಕಾಂಗ್ರೆಸ್ ಸರ್ಕಾರ ನೀಡಿತ್ತು ಈಗ ಕೇಂದ್ರದ ವಿರುದ್ಧ ಆರೋಪ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಸುಮ್ಸುಮ್ನೆ ಗೊಂದಲ ಸೃಷ್ಟಿ ಮಾಡುತ್ತಿದೆ ಎಂದು ಯಡಿಯೂರಪ್ಪನವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತ ಯಡಿಯೂರಪ್ಪನವರು ರಾಜ್ಯದ ಜನರಿಗೆ ಈಗಾಗಲೇ ಪಡಿತರ ವ್ಯವಸ್ಥೆ ಮೂಲಕ ಪಿಎಂ ಮೋದಿ ಸರ್ಕಾರ ಐದು ಕೆಜಿ ಅಕ್ಕಿ ಉಚಿತವಾಗಿಯೇ ಕೊಡ್ತಿದೆ ಇನ್ನು ಕಾಂಗ್ರೆಸ್ ಸರ್ಕಾರದ ಹೆಚ್ಚುವರಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡಲು ಒಪ್ಪಿಲ್ಲ ಆ ಒಂದು ಅಕ್ಕಿಯನ್ನು ಈಗ ಹೊಂದಿಸಿಕೊಳ್ಳುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರದನೇ ಜವಾಬ್ದಾರಿ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಾಕಿ ಅಕ್ಕಿಯನ್ನು ಎಲ್ಲಿಯಾದರೂ ಖರೀದಿ ಮಾಡಿಕೊಳ್ಳಲಿ ಜನರಿಗೆ ನೀಡಲಿ ಎಂದು ಬಿಎಸ್ವೈ ಅವರು ಆಗ್ರಹಿಸಿದ್ದಾರೆ ಹಾಗೆಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಯಡಿಯೂರಪ್ಪನವರು ನೀಡಿದ್ದಾರೆ ಅದೇನೆಂದರೆ ಹತ್ತು ಕೆಜಿ ಅಕ್ಕಿ ಕೊಡುತ್ತಿವೆ ಅಂತ ಚುನಾವಣೆ ಮುನ್ನ ನೀವು ಭರವಸೆ ಕೊಟ್ಟಿದ್ದೀರಿ ಅದರಂತೆ ಹತ್ತು ಕೆಜಿನೇ ವಿತರಣೆ ಮಾಡಬೇಕು ಒಂದು ಗ್ರಾಮ್ ಕಡಿಮೆ ಆದರೂ ಕೂಡ ರಾಜ್ಯದ ಜನರು ಒಪ್ಪಲ್ಲ ಅವರು ಕೊಟ್ಟ ಭರವಸೆಯನ್ನು ಈಡೇರಿಸಬೇಕು ಎಂದು ಯಡಿಯೂರಪ್ಪನವರು ಆಗ್ರಹಿಸಿದ್ದಾರೆ ನಿಮ್ಮ ಅನ್ನ ಭಾಗ್ಯ ಯೋಜನೆ ಅಕ್ಕಿ ವಿತರಣೆ ವಿಚಾರದಲ್ಲಿ ಕೇಂದ್ರದ ಮೇಲೆ ನೀವು ಗೂಬೆ ಕೂರಿಸಬೇಡಿ ನೀವು ಘೋಷಣೆ ಮಾಡಿದ ಯೋಜನೆಗೆ ಕೇಂದ್ರ ಸರ್ಕಾರ ಹೊಣೆಯಲ್ಲ ಯಾವ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರ ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೊಡುತ್ತೇವೆ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ವಿನಾಕಾರಣ ಗೊಂದಲ ಉಂಟು ಮಾಡುತ್ತಿದ್ದಾರೆ ಎಂದು ಯಡಿಯೂರಪ್ಪನವರು ಟೀಕೆ ಮಾಡಿ ಿದ್ದಾರೆ ಇನ್ನು ಮತ್ತೊಂದು ಶಾಕಿಂಗ್ ಸುದ್ದಿ ಹೋಗೋಣ ಸಾವಿನ ಹೆದ್ದಾರಿ ಆಗುತ್ತಿದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹೌದು ಸ್ನೇಹಿತರೆ ಬೆಂಗಳೂರು ಮೈಸೂರು ನಗರವನ್ನ ಬೆಸೆಯುವ ಈ ಒಂದು ಹೆದ್ದಾರಿ ಪ್ರಯಾಣಿಸಿದರೆ ಪ್ರಯಾಣ ಸಮಯ ಕಡಿಮೆ ಆಗುತ್ತೆ ಆದರೆ ಪ್ರಯಾಣ ಮಾಡುವ ಪ್ರಯಾಣಿಕರು ತಮ್ಮ ಆಯುಷ್ಯವನ್ನೇ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ ಹೌದು ದುಬಾರಿ ಟೋಲ್ ಮೂಲಕ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುತ್ತಿರುವಂತಹ ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಈಗ ಸಾವಿನ ಹೆದ್ದಾರಿ ಆಗುತ್ತಿದೆ ಬೆಂಗಳೂರು ಮೈಸೂರು ನಗರವನ್ನ ಬೆಸೆಯುವ ಈ ಒಂದು ಹೆದ್ದಾರಿಯಲ್ಲಿ ಪ್ರಯಾಣಿಸಿದರೆ ಪ್ರಯಾಣದ ಸಮಯ ಕಡಿಮೆ ಆಗುತ್ತೆ ಆದರೆ ಜೊತೆಗೇನೆ ಕೆಲವರ ಪ್ರಯಾಣಿಕರು ತಮ್ಮ ಆಯುಷ್ಯವನ್ನೇ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ ಯಾಕಂದರೆ ಸ್ನೇಹಿತರೆ ಜನವರಿಯಿಂದ ಇಲ್ಲಿಯವರೆಗೆ ನೂರ ಐದು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹೌದು ರಾಮನಗರ ಜಿಲ್ಲೆಯಿಂದ ಐವತ್ತು ಜನ ಸಾವನ್ನೊಪ್ಪಿದರೆ ಮಂಡ್ಯ ಜಿಲ್ಲೆಯಲ್ಲಿ ಐವತ್ತೈದು ಜನರು ಈ ಒಂದು ಹೆದ್ದಾರಿ ಮೂಲಕ ಸಾವನ್ನಪ್ಪಿದ್ದಾರೆ ಅಷ್ಟೇ ಅಲ್ಲದೆ ರಾಮನಗರ ಜಿಲ್ಲೆಯಲ್ಲಿನೇ ಎರಡ್ನೂರ ಮೂರು ಅಪಘಾತಗಳು ಸಂಭವಿಸಿದ್ದು ನೂರ ತೊಂಬತ್ತು ಜನರಿಗೆ ಗಾಯಗಳಾಗಿವೆ ಸದಾ ಒಂದಿಲ್ಲೊಂದು ವಿವಾದದಿಂದ ಖ್ಯಾತಿಯಾಗುತ್ತಿರುವಂತಹ ಈ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ದಿನದಿಂದ ದಿನಕ್ಕೆ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗುತ್ತಿದೆ ಸ್ನೇಹಿತರೆ ಹೌದು ಈ ಒಂದು ಪ್ರಯಾಣ ಮಾಡಿದರೆ ಪ್ರಯಾಣದ ಸಮಯ ಕಡಿಮೆ ಆಗುವುದರ ಜೊತೆಗೆ ಪ್ರಯಾಣಿಕರು ತಮ್ಮ ಆಯುಷ್ಯವನ್ನೇ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಈಗ ಟಿವಿ ನೈನ್ ನಲ್ಲಿ ವರದಿ ಮಾಡಲಾಗಿದೆ ಇನ್ನು ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಸೂಪರ್ ನ್ಯೂಸ್ ಅಂತ ಕಮೆಂಟ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೊನೆಯ ಮಾಹಿತಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ವಿದ್ಯುತ್ ದರ ಕಡಿಮೆ ಆಗೋಲ್ಲ ಎಂದು ಈಗ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಹೌದು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ದರ ಕಡಿಮೆ ಆಗೋಲ್ಲ ಎಂದು ಎಂ ಸಿದ್ದರಾಮಯ್ಯವರು ರಾಜ್ಯದ ಜನತೆಗೆ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ವಿದ್ಯುತ್ ದರ ಕಡಿಮೆ ಆಗೋಲ್ಲ ಎರಡು ತಿಂಗಳ ಬಿಲ್ ಒಟ್ಟಿಗೆ ಬಂದಿದೆ ಹೀಗಾಗಿನೇ ನಿಮಗೆ ದರ ಜಾಸ್ತಿ ಕಾಣುತ್ತಿದೆ ಮುಂದಿನ ತಿಂಗಳಿನಿಂದ ವಿದ್ಯುತ್ ಬಿಲ್ ಸರಿಯಾಗಿ ಬರುತ್ತೆ ಅಲ್ಲಿವರೆಗೆ ಕಾದು ನೋಡಿ ಎಂದು ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ವಿದ್ಯುತ್ ದರ ಕಡಿಮೆ ಆಗೋಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದೇ ರೀತಿ ದಿನದ ಮುಖ್ಯವಾದ ಮಾಹಿತಿಗಳನ್ನು ಪಡಿಬೇಕಂದ್ರೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ மாடி